ಬಸ್ಗಳ ಕಥೆ ಹೇಳುವ ಪುಸ್ತಕ ಸವಿ ಸವಿ ನೆನಪು ಸಾವಿರ ನೆನಪು ಸಾರಿಗೆ ಸಾಧನೆಯ ಸಂಪೂರ್ಣ ಚಿತ್ರಣ ಇದುವೇ ಈ ಹೊತ್ತಿನ ವಿಶೇಷ ಸುವರ್ಣ ಸಾರಿಗೆ. ನಾನು ಶ್ವೇತಾ. ಹಿಂದಿನ ಕಾಲದಲ್ಲಿ ಜನರು ಒಂದೆಡೆಯಿಂದ ಮತ್ತೊಂದೆಡೆಗೆ ಹೋಗಲು ಪರದಾಡ್ತಾ ಇದ್ರು. ಓಡಾಡೋದಕ್ಕೆ ವಾಹನಗಳೇ ಇರಲಿಲ್ಲ. ಹಾಗಾದ್ರೆ ಸಾರಿಗೆ ಶುರುವಾಗಿದ್ದು ಯಾವಾಗ, ಹೇಗೆ ಬದಲಾಗ್ತಾ ಬಂತು, ಬಸ್ ಕಾರ್ಗಳು ಶುರುವಾಗಿದ್ದು ಯಾವಾಗ ಅನ್ನೋದನ್ನ ತಿಳಿದುಕೊಳ್ಳೋ ಕುತೂಹಲ ನಿಮಗೂ ಇರುತ್ತೆ ಅಲ್ವಾ? ಅಂದಹಾಗೆ ಈ ಹಿಂದಿನ ಕಥೆ ಹೇಳುತ್ತಾ ವಾಸ್ತವ ಸಾಧನೆಯನ್ನ ಮುಂದಿಡುವ ಪುಸ್ತಕವನ್ನ ಕರ್ನಾಟಕ ರಸ್ತೆ ಸಾರಿಗೆ ಹೊರತಂದಿದೆ. ಸುವರ್ಣ ಮಹೋತ್ಸವದ ಸಂಭ್ರಮದ ಸಂದರ್ಭದಲ್ಲಿ ಆ ದಿನಗಳ ನೆನಪಿನ ಬುತ್ತಿಯನ್ನ ಅದು ಬಿಚ್ಚಿಡುತ್ತದೆ. ಇದು ಸುವರ್ಣ ಸಂಭ್ರಮದ ಅಂಗವಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಹೊರತಂದಿರುವ ಪುಸ್ತಕ. ಸಾರಿಗೆ ಸೌಕರ್ಯದ ಲಭ್ಯತೆಯು ಆ ದೇಶದ ಆರ್ಥಿಕ ಪ್ರಗತಿಯ ಪ್ರಮುಖ ದಿಕ್ಸೂಚಿಯಾಗಿರುತ್ತದೆ. ಹಿಂದಿನ ಕಾಲದಲ್ಲಿ ಮನುಷ್ಯ ಒಂದೆಡೆಯಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಆಗ ಮಾನವ ಸಂಚಾರಕ್ಕಾಗಿ ಮೊದಲು ಕಂಡುಹಿಡಿದದ್ದು ಗಾಲಿಯನ್ನ. ಅವನು ಮಾಡಿರೋ ಸಂಶೋಧನೆಗಳಲ್ಲಿ ಅತಿ ದೊಡ್ಡ ಸಾಧನೆ ಎಂದರೆ ಇದೇನೆ. ಅಂದು ಕಂಡುಹಿಡಿದ ಚಕ್ರಗಳು ಹೆಚ್ಚು ತೂಕ ಮತ್ತು ಗಟ್ಟಿ ಮರದಿಂದ ಮಾಡಲಾಗುತ್ತಿತ್ತು. ಕಾಲಕ್ರಮೇಣ ಮನುಷ್ಯ ಇದರ ತೂಕವನ್ನು ಕಡಿಮೆ ಮಾಡಿ ಮಿತವಾದ ಅಳತೆಯ ಗಾಲಿಯನ್ನು ತಯಾರಿಸುವಲ್ಲಿ ಯಶಸ್ವಿಯಾದ. ಇಂದು ಯಾವುದೇ ಜಾಗಕ್ಕೆ ಹೋಗಬೇಕಾದರೂ ಸೈಕಲ್ನಿಂದ ಹಿಡಿದು ಏರೋಪ್ಲೇನ್ವರೆಗೂ ಲಭ್ಯವಿದೆ. ಇದರ ಸಹಾಯದಿಂದ ಮನುಷ್ಯನ ಜೀವನ ಅತೀ ಸುಗಮವಾಗಿ ಸಾಗುತ್ತಿದೆ. ಹಿಂದೆ ಮನುಷ್ಯ ಕಾಲ್ನಡಿಗೆಯಲ್ಲಿಯೇ ಸಂಚರಿಸ್ತಾ ಇದ್ದ. ಕುದುರೆ, ಕತ್ತೆ, ಆನೆ, ಒಂಟೆಯಂತಹ ಪ್ರಾಣಿಗಳ ಸಹಾಯದಿಂದ ವಸ್ತುಗಳನ್ನು ರವಾನೆ ಮಾಡಿಸ್ತಾ ಇದ್ದ. ಅದಲ್ಲದೆ ರಸ್ತೆ ಮಾರ್ಗದ ಜೊತೆಯಲ್ಲೇ ಪುರಾತನ ಮಾದರಿಯಾದಂತಹ ಜಲಮಾರ್ಗವನ್ನು ಸಹ ಅಳವಡಿಸಿಕೊಳ್ಳತೊಡಗಿದ. ನಮ್ಮ ಭಾರತದಲ್ಲಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಂಚರಿಸೋದಕ್ಕೆ ಪಲ್ಲಕ್ಕಿ, ಜಟಕಾಬಂಡಿ ಗಾಡಿಗಳನ್ನು ಉಪಯೋಗಿಸ್ತಾ ಇದ್ರು. 20ನೇ ಶತಮಾನದಲ್ಲಿ ಯುರೋಪಿಯನ್ ಸಾರಿಗೆ ಶೈಲಿಯಾದಂತಹ ಬಂಡಿ, ಕುದುರೆ ಗಾಡಿ, ಫಾಟನ್ ಮುಂತಾದವುಗಳ ಮಾದರಿಯಂತೆ ಟಾಂಗಾ, ಒಂಟೆತ್ತಿನ ಗಾಡಿ, ಶಿಕ್ರಾಮ್ನಂತಹುದನ್ನು ಅಳವಡಿಸಿಕೊಳ್ಳಲಾಯಿತು. ಅದರಲ್ಲೂ ಹಳ್ಳಿಗಳಲ್ಲಿ ಟಾಂಗಾ ಗಾಡಿಯನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ರು. ಟಾಂಗಾ ಗಾಡಿಯ ರಚನೆ ಸರಕುಗಳನ್ನು ರವಾನೆ ಮಾಡಲು ಸೂಕ್ತವಾಗಿತ್ತು. ಗಾಡಿಯ ಹಿಂಭಾಗವು ನೆಲದಿಂದ ಸ್ವಲ್ಪ ಅಡಿ ಮಾತ್ರ ಎತ್ತರವಿದ್ದು ಸುಲಭವಾಗಿ ಹತ್ತಲು ಸಹಾಯಕಾರಿಯಾಗುವಂತೆ ಆ ರೀತಿಯಲ್ಲಿ ರಚಿಸಲಾಗಿತ್ತು. ಗಾಡಿಯ ಮುಂಭಾಗವು ಸಹಜವಾಗಿ ನೆಲದಿಂದ ಸ್ವಲ್ಪ ಮೇಲಿರುತ್ತಿತ್ತು. ಹಾಗಾಗಿ ಸಾಮಾನ್ಯವಾಗಿ ಮಕ್ಕಳು, ಯುವಕರು ಚಾಲಕನ ಪಕ್ಕದಲ್ಲಿ ಕುಳಿತುಕೊಳ್ತಾ ಇದ್ರು. ಆಗಿನ ಕಾಲದಲ್ಲಿ ದೂರದ ಊರಿಗೆ ಪ್ರಯಾಣ ಮಾಡಬೇಕಾದರೆ ಮಜಲು ಎಂಬ ಗಾಡಿಯನ್ನು ಉಪಯೋಗಿಸ್ತಾ ಇದ್ರು. ಅದರ ಆಕಾರ ಕೊಂಚ ದೊಡ್ಡದಾಗಿ ಅಗಲವಾಗಿತ್ತು. ಅಷ್ಟೇ ಅಲ್ಲ, ಬಹುನಿಧಾನವಾಗಿ ಚಲಿಸ್ತಾ ಇದ್ದ ಈ ಗಾಡಿಯಲ್ಲಿ 100 ಕಿಲೋಮೀಟರ್ ಪ್ರಯಾಣ ಮಾಡಬೇಕು ಅಂದರೆ ಒಂದು ದಿನ ಪೂರ್ತಿ ತೆಗೆದುಕೊಳ್ತಾ ಇತ್ತು. ಕುದುರೆಗಳ ತಂಡದ ಸಹಾಯದಿಂದ ಈ ಗಾಡಿ ಮುಂದಕ್ಕೆ ಹೋಗ್ತಾ ಇತ್ತು. ಸುಮಾರು 100 ವರ್ಷಗಳ ಕಾಲ ಇದೇ ಮಜಲು ಗಾಡಿಯಲ್ಲಿ ಜನ ಪ್ರಯಾಣಿಸ್ತಾ ಇದ್ರು. 1769ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಿಲಿಟರಿ ಟ್ರ್ಯಾಕ್ಟರ್ ಎಂಬ ರಸ್ತೆ ವಾಹನವನ್ನು ಫ್ರೆಂಚ್ ಎಂಜಿನಿಯರ್ ಮತ್ತು ಮೆಕ್ಯಾನಿಕ್ ಆದ ನಿಕೋಲಸ್ ಜೋಸೆಫ್ ಕ್ಯೂನಟ್ ಸೃಷ್ಟಿ ಮಾಡಿದ. ಕ್ಯೂನಟ್ ಪ್ಯಾರಿಸ್ನಲ್ಲಿ ಹಬೆ ಎಂಜಿನ್ ಅನ್ನು ಉಪಯೋಗಿಸಿ ಈ ವಾಹನಕ್ಕೆ ಶಕ್ತಿ ತುಂಬಿಸಿದ್ದ. ಇದು 3 ಚಕ್ರ ಹಾಗೂ ಭಾರೀ ವೇಗದ ವಾಹನ. 1 ಗಂಟೆಗೆ 2.5 ಮೈಲು ವೇಗದಲ್ಲಿ ಚಲಿಸ್ತಾ ಇತ್ತು. ಇದನ್ನು ಫ್ರೆಂಚ್ ಸೇನೆಯವರು ಹೆಚ್ಚಾಗಿ ಬಳಸ್ತಾ ಇದ್ರು. ನಮಗೆಲ್ಲ ಗೊತ್ತಿರೋ ಹಾಗೆ ಬಸ್ಗಳು ಹಳೆಯ ಸಾರ್ವಜನಿಕ ಸಾರಿಗೆ ಎನಿಸಿಕೊಂಡಿದೆ. ಫ್ರಾನ್ಸ್ನಲ್ಲಿ 1823ರಲ್ಲಿ ಬಸ್ಗಳು ಓಮ್ನಿ ಬಸ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಕೆಲ ಮೂಲಗಳ ಪ್ರಕಾರ ಮೊದಲನೇ ಬಸ್ ರೂಟ್ ಬಂದದ್ದು 1824ರ UKನ ಮ್ಯಾಂಚೆಸ್ಟರ್ನಲ್ಲಿ. ಜಾನ್ ಗ್ರೀನ್ವುಡ್ ಎಂಬಾತ 1824ರಲ್ಲಿ ಪ್ರಾರಂಭಿಸಿದ್ದ ಎನ್ನಲಾಗಿದೆ. ಮೊದಲನೆಯ ಬಸ್ ಕಂಪನಿ ಶುರುವಾಗಿದ್ದು 1828ರ ಪ್ಯಾರಿಸ್ನಲ್ಲಿ. ಒಂದೊಂದೇ ಪುಟಗಳನ್ನ ತಿರುವಿ ಹಾಕ್ತಾ ಇದ್ರೆ ಸಾರಿಗೆ ನಡೆದು ಬಂದ ಹಾದಿಯ ಸಂಪೂರ್ಣ ಚಿತ್ರಣವೇ ನಿಮ್ಮ ಮುಂದೆ ಬರುತ್ತೆ. ಸಾರಿಗೆ ಸಂಸ್ಥೆ ಮಾಡಿಕೊಂಡ ಬದಲಾವಣೆಗಳು ಕೂಡ ನಿಮ್ಮ ಕಣ್ಮುಂದೆ ಹಾದು ಹೋಗುತ್ತವೆ. ಇನ್ನು ನಮ್ಮ ಬೆಂಗಳೂರಿಗೆ ಬಸ್ ಬಂದಿದ್ದು ಯಾವಾಗ, ಆಟೋಗಳು ಯಾವಾಗ ಎಂಟ್ರಿ ಕೊಟ್ಟವು ಅನ್ನೋದನ್ನ ಬನ್ನಿ ನೋಡೋಣ. Thank you.
ಡೈಮ್ಲರ್ ಹಾಗೂ ಬೆನ್ಸ್ ವತಿಯಿಂದ 1886ರಲ್ಲಿ ಬಹಳ ಸಫಲಕಾರಿ ಹಾಗೂ ಪ್ರಾಯೋಗಿಕ ಗ್ಯಾಸೋಲಿನ್ ಪವರ್ಡ್ ಗಾಡಿಗಳನ್ನು ಅಂದಿನ ಆಧುನಿಕ ಯುಗಕ್ಕೆ ಪರಿಚಯಿಸಲಾಗಿತ್ತು. ಈ ಕಂಪನಿಗಳು ತಯಾರು ಮಾಡಿದ್ದ ಅಂದಿನ ಕಾರ್ಗಳು ಇಂದಿನ ಕಾರ್ಗಳಿಗೆ ಹೋಲುವಂತಿತ್ತು. ಜಾರ್ಜ್ ಶಿಲ್ಲಿಬೀರ್ ಚಾಲನೆ ನೀಡಿದ ಮೊದಲ ಲಂಡನ್ ಬಸ್ ಸರ್ವಿಸ್ ಶುರುವಾಗಿ 150 ವರ್ಷಗಳೇ ಕಳೆದವು. ಇದೇ ಸಮಯಕ್ಕೆ ಮೊದಲ ಸಲ ಉಗಿಬಂಡಿಯ ಸೇವೆ ಸಹ ಶುರುವಾಯಿತು. ಸ್ಟೀಮ್ ಎಂಜಿನ್ ಸಹಾಯದಿಂದ ಕೋಚ್ ಅನ್ನು ಎಳೆಯಲಾಗ್ತಾಯಿತು. ಸಾವಿರದ 1905 ಭಾರತದಲ್ಲಿ ಸಾರಿಗೆಗೆ ಚಾಲನೆ. ಬಸ್ ಚಾರ್ಜ್ ಎಷ್ಟಿತ್ತು ಗೊತ್ತಾ? ಭಾರತದಲ್ಲಿ ಮೊದಲು ಯಾಂತ್ರೀಕೃತ ಸಾರಿಗೆ ಶುರುವಾದದ್ದು 1905ನೇ ಇಸ್ವಿಯಲ್ಲಿ. ಯಾಂತ್ರಿಕ ಬಸ್ ಮಾರ್ಗ ಶುರುವಾದದ್ದು 15 ಜುಲೈ 1926ರಲ್ಲಿ. ಮುಂಬೈನ ಅಫ್ಘಾನ್ ಚರ್ಚ್ನಿಂದ ಕ್ರಫೋರ್ಡ್ ಮಾರ್ಕೆಟ್ ಮಾರ್ಗದಲ್ಲಿ ಚಾಲನೆ ನೀಡಲಾಗಿತ್ತು. ಆಗಿನ ಪ್ರಯಾಣಕ್ಕೆ ಈ ಬಸ್ ಚಾರ್ಜ್ 25 ಪೈಸೆ. ಬೆಸ್ಟ್ ಅನ್ನೋ ಕಂಪನಿ ಬಸ್ಗಳು ನ್ಯೂಮೋಸೈಕ್ಲಿಕ್ ಗೇರ್ ಬಾಕ್ಸ್ಗಳನ್ನು ಉಪಯೋಗಿಸ್ತಾ ಇದ್ವು. ಸಿಂಗಲ್ ಡೆಕ್ಕರ್ ಬಸ್ಗಳು ಟೈಗರ್ ಕಬ್ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. 6 ಸಿಲಿಂಡರ್ನ ಯೂನಿಟ್ನ ಬಸ್ಸಿನ ಕೆಳ ಹಾಗೂ ಮಧ್ಯಭಾಗದಲ್ಲಿ ಅಳವಡಿಸಲಾಗಿತ್ತು. ಲಿಮಿಟೆಡ್ ಬಸ್ ಸರ್ವಿಸ್ಗಳು ಮೊಟ್ಟ ಮೊದಲ ಬಾರಿಗೆ ಮುಂಬೈನಲ್ಲಿ ಶುರುವಾಯಿತು. 1940ರಲ್ಲಿ ಶುರುವಾದ ಈ ಬಸ್ಗಳು ಗುಲಾಬಿ ಹಾಗೂ ಮಾಹಿಮ್ ಮಾರ್ಗದಲ್ಲಿ ಸಂಚರಿಸ್ತಾ ಇತ್ತು. ಸಾವಿರದ 1903ರಲ್ಲಿ ಕರ್ನಾಟಕದಲ್ಲಿ ಸಾರಿಗೆಗೆ ಚಾಲನೆ. ಕರ್ನಾಟಕದಲ್ಲಿ ರೈಲ್ವೆ ಸ್ಟೇಷನ್ ಹಾಗೂ ಬಸ್ ನಿಲ್ದಾಣಗಳ ಕಡೆ ಹೋಗಬೇಕಾದ್ರೆ ಅಂದಿನ ಜನ ಸೈಕಲ್ ರಿಕ್ಷಾಗಳನ್ನು ಬಳಸ್ತಾ ಇದ್ರು. 1903ನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಖಾಸಗಿ ಕಾರ್ಗಳು ಬೆಂಗಳೂರಿಗೆ ಪರಿಚಿತವಾದವು. ಆ ಶತಮಾನದಲ್ಲಿ ಕರ್ನಾಟಕದ ಜನರು ಹೆಚ್ಚಿಗೆ ಎತ್ತಿನ ಬಂಡಿ ಹಾಗೂ ಟಾಂಗಾ ಗಾಡಿಗಳಲ್ಲಿ ಸಂಚರಿಸ್ತಾ ಇದ್ರು. ಸಾವಿರದ 1940ರಲ್ಲಿ ಬೆಂಗಳೂರಿನಲ್ಲಿ ಆಟೋರಿಕ್ಷಾಗಳ ಹಾವಳಿನೇ ಹೆಚ್ಚಾಗಿತ್ತು. ಅಂದು ಆಟೋರಿಕ್ಷಾಗಳ ಚಾಲನೆ ನೀಡಿದ್ದು ಮೇಯರ್ ಎಸ್ ಕೇಶವ್. ಅಂದಿನ ಮಿನಿಮಮ್ ಆಟೋ ಚಾರ್ಜ್ ಕೇವಲ 2 ರೂಪಾಯಿ. 10 ಆಟೋಗಳಿಂದ ಶುರುವಾದ ಈ ಆಟೋಮೇನಿಯಾ ಈಗ 80,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಸಂಚರಿಸ್ತಾ ಇವೆ. ಆಟೋಗಳ ಪ್ರಭಾವ ಎಷ್ಟಿತ್ತು ಅಂದರೆ ಹೆಚ್ಚು ಜನ ಆಟೋದಲ್ಲಿ ಸಂಚರಿಸತೊಡಗಿದ್ದರು. ಇದರ ಪ್ರಭಾವ ಜಟ್ಕಾ ಗಾಡಿಗಳ ಚಾಲಕರ ಜೀವನದ ಮೇಲೆ ಪರಿಣಾಮ ಬೀರತೊಡಗಿತು. ಸಣ್ಣ ಎತ್ತಿನ ಗಾಡಿಯಿಂದ ಇವತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಮರ್ಸಿಡೈಸ್ ಬೆನ್ಸ್ ಓಲ್ವೊ ಬಸ್ ಇರೋವರೆಗೂ ಇವತ್ತು ನಮ್ಮ ಕ್ವಾಲಿಟಿ ಬದಲಾವಣೆಗಳಾಗಿದೆ. ಜನ ಪ್ರಯಾಣ ಮಾಡುವಂಥದ್ದಕ್ಕೆ ಇಷ್ಟಪಡುವಂಥ ಒಂದು ಮಾದರಿಯಾದಂಥ ಒಂದು ಸಾರಿಗೆ ವ್ಯವಸ್ಥೆ ನಮ್ಮಲ್ಲಾಗಿದೆ. ಅದೇ ರೀತಿ ಟೆಕ್ನಾಲಜಿನೂ ಡೆವಲಪ್ ಆಗಿದೆ. 1941ರಲ್ಲಿ ಮೊದಲ ಬಸ್ ಸರ್ವಿಸನ್ನು ಪ್ರಾರಂಭ ಮಾಡಲಾಯಿತು. ಮೊದಲ ಬಸ್ ಸೇವೆ ದಕ್ಷಿಣ ಕನ್ನಡದಲ್ಲಿ ಶುರುವಾಯಿತು. ಮಂಗಳೂರು ಹಾಗೂ ಬಂಟ್ವಾಳದ ಮಾರ್ಗದಲ್ಲಿ ಬಸ್ ಚಲಿಸುತ್ತಾ ಇದ್ವು. ಇನ್ನು ನಮ್ಮ ಮೈಸೂರಿನಲ್ಲಿ ಮೊದಲ ಬಸ್ ಸರ್ವಿಸ್ ಶುರುವಾದದ್ದು 1920ನೇ ಇಸ್ವಿನಲ್ಲಿ. ಕಲಾಸಿಪಾಳ್ಯಂ ಇದೆಯಲ್ಲ, ಅದು ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ತುಂಬಾ ಗಿಜುಗುಡೋ ಬ್ಯುಸಿ ಜಾಗ. 1930ರ ಸುಮಾರಿಗೆ ನಾರಾಯಣ್ ರಾವ್ ನೇತೃತ್ವದಲ್ಲಿ SLN ಮೋಟಾರ್ಸ್ ಶುರು ಮಾಡಿದ್ರು. ಸುಮಾರು 10 ಖಾಸಗಿ ಬಸ್ಗಳು ಬೆಂಗಳೂರಿನ ಸುತ್ತ ಓಡಾಡತೊಡಗಿದ್ವು. ಈ ಬಸ್ಗಳು ಮೆಜೆಸ್ಟಿಕ್ಕು, ಮಾರ್ಕೆಟ್, ಮಲ್ಲೇಶ್ವರಂ, ಅಲಸೂರು, ಬಸವನಗುಡಿ ಮಾರ್ಗಗಳಲ್ಲಿ ಚಲಿಸ್ತಾ ಇದ್ವು. ಒಟ್ಟಿನಲ್ಲಿ 1940ರ ಸುಮಾರಿಗೆ ಬೆಂಗಳೂರು ಟ್ರಾನ್ಸ್ಪೋರ್ಟ್ ಕಂಪನಿ ಶುರುವಾಯಿತು. ಆ ನಂತರ ಮೈಸೂರು ಸರ್ಕಾರ ರಸ್ತೆ ಸಾರಿಗೆ ಸಂಸ್ಥೆ 1948ರಲ್ಲಿ ಸ್ಥಾಪನೆಯಾಯಿತು. ಸಾಮಾಜಿಕ ಕಳಕಳಿಯಿಂದ 100 ಬಸ್ಗಳನ್ನು ರೋಡಿಗೆ ಇಳಿಸಿದರು. ಇವಿಷ್ಟು ಸಾರಿಗೆ ನಡೆದುಕೊಂಡು ಬಂದ ಹಾದಿ. ನಾವು ನಿತ್ಯ ಓಡಾಡುವ ವಾಹನದ ಇತಿಹಾಸ ಗೊತ್ತಾಯಿತು ಅಲ್ವಾ? ಅಂದಿನ ವಾಹನಗಳಿಗೂ ಇಂದಿನ ವಾಹನಗಳಿಗೂ ಸಾಕಷ್ಟು ವ್ಯತ್ಯಾಸವಿದೆ. ಬದಲಾವಣೆ ಜಗದ ನಿಯಮ, ಅದರಲ್ಲೂ ಸಾಕಷ್ಟು ಸುಧಾರಣೆಯೊಂದಿಗೆ ಹೊಸ ವಾಹನಗಳು ರೋಡಿಗಿಳಿದಿರೋದು ನಮ್ಮ ಪುಣ್ಯ. ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.